gajabu kala ninna padavane neve gajabukana ninna padavane neve nijavagi garudisu varagala prabhuve nijavagi garudisu varagala prabhuve gajabukana ninna padavane neve ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾಸುದ ವಿಗ್ರಹ ಜನ ಬಿರಿದು ಸಂಸ್ತುತಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದ ಅಂಬುಜಗೆ ಪಡಬಡುವ ವರ್ಣೆ ಬೇರೆ ಕಥಾ ಪೂರೈಸಿಕೊಂಡು ಒಂದೇ ಮಾಗದರೊಂದಿಗೆ ಕಾಳಿಕಾಲಯವನ್ನು ಪ್ರವೇಶಿಸಿ ಕಾಳಿಕಾದೇವಿಯ ಪದದಲ್ಲದ ಪ್ರಸಾದವನ್ನು ಹಣೆಗೆ ತಿರುಕುದೋಪಾದಿಯಲ್ಲಿ ಇರಿಸಿಕೊಂಡು ಹೊರಟು ನಿಂತ ವೇಳೆಯಲ್ಲಿ ಪ್ರಮೀಳಾದೇವಿಯವರಿಗೆ ಜಯವಾಗಲಿ ಎಂಬಂತಹ ಜಯಘೋಷವು ಕೇಳುತ್ತಾ ಇದೆ. ಬಹಳ ಸಂತೋಷ ಇದೆ. ಸಭಾಸ್ಥಾನ ಪ್ರವೇಶ ಮಾಡಿದ್ದೇನೆ. ಆ ಸ್ಥಾನ ಮಂಟಪದಲ್ಲಿ ಸಿಂಹಿಷ್ಠಾನವನ್ನು ಏರಿಕೊಳ್ತೇನೆ ನೋಡಿ. Oh,
ಪ್ರಭೀಳೆ ಜಯಘೋಷದೊಂದಿಗೆ ಸಿಂಹಾಸನವನ್ನು ಕೇರಿದಾಗ ಆಗುವಂತಹ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೆ ಇಂತಹ ಸ್ತ್ರೀ ರಾಜ್ಯವನ್ನು ನಾನು ಕಟ್ಟಿದ್ದೇನೆ ಎಂಬಂತ ಹೆಮ್ಮೆ ನನಗಿಲ್ಲ. ಯಾಕಂದ್ರೆ ನಮ್ಮ ಪೂರ್ವಿಕರು ನನ್ನವೇ ಆದಂತಹ ಶಿಶುಪ್ರಭಾದೇವಿಯವರು, ಅವರು ಕಟ್ಟಿ ಆಳಿ ಬೆಳಗಿದಂತಹ ನಾಡು ನಮ್ಮ ಈ ಸ್ತ್ರೀ ರಾಜ್ಯ. ಈ ಸ್ತ್ರೀ ರಾಜ್ಯದ ಆಳ್ವಿಕೆ ನನ್ನ ಪಾಲಿಗೆ ಬಂದದಿದ್ರೆ ಇದು ಕಾಳಿಕಾದೇವಿಯ ವರಪ್ರಸಾದ, ಹೀಗೆ ನಾನು ಭಾವಿಸಿಕೊಂಡಿದ್ದೇನೆ. ಈ ಜಂಬೂ ದ್ವೀಪದಲ್ಲಿ 56 ದೇಶಗಳುಂಟು, ಆದರೆ 55 ದೇಶಗಳು ಕೂಡ ಪುರುಷರ ಆಳ್ವಿಕೆಗೆ ಒಳಪಟ್ಟದಾಗಿದೆ. ಇದೊಂದು ನಾಡು ಮಾತ್ರ ಸ್ತ್ರೀ ರಾಜ್ಯ, ಇಂತಹ ನೆಗಳತೆಯನ್ನು ಹೊಂದಿಕೊಂಡಿದೆ. ಈ ಸಂತೋಷದ ಜೊತೆಯಲ್ಲಿ ನಮ್ಮ ಸಭೆಯನ್ನು ಆಗಲಿ ನಮ್ಮ ರಾಜ್ಯವನ್ನಾಗಲಿ ನೋಡಿದ್ರೆ ಏನನ್ನು ಕಾಣಬಹುದು ಗೊತ್ತೇ? ಜನರು ಎಲ್ಲ ಬೆರೆವ ಹೆಣ್ಣುಗಳಲ್ಲದಿಲ್ಲ ಈ ರಾಜ್ಯಗಳು, ಬೆರೆವ ಹೆಣ್ಣುಗಳಲ್ಲದಿಲ್ಲ ಈ ರಾಜ್ಯಗಳು, ಪುರುಷರೆಂಬವರೊಬ್ಬರಿಲ್ಲ, ಪುರುಷರೆಂಬವರೊಬ್ಬರಿಲ್ಲ. ಬೆಳೆಸಿದವಳು ನಾನು ಹೋದಾದ್ರೂ ಕೂಡ ನಾನೊಬ್ಬಳೇ ಅಲ್ಲ, ನಮ್ಮ ನಾಡಿನ ಎಲ್ಲೆಡೆಯಲ್ಲಿ ಒಮ್ಮೆ ಕಣ್ಣಾಳಿಸಿ ನೋಡಿದಂತೆ ಎಲ್ಲಿ ನೋಡಿದ್ರೂ ಕೂಡ ಸ್ತ್ರೀಯರೇ ವಿರಹ. ಒಂದು ಗಂಡು ಹುಳವನ್ನಾದ್ರೂ ಹೆಕ್ಕಿ ತೆಗೆಯುವುದಕ್ಕೆ ಖಂಡಿತ ಕಷ್ಟ ಸಾಧ್ಯವೇ ಹೌದು. ಅಂತಹ ಸ್ತ್ರೀ ರಾಜ್ಯದ ಆಳ್ವಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತಾದ್ರೆ ಇದು ಸಂತೋಷದಾಯಕ ಅಲ್ಲವೇ ಹೇಳಿ ನೋಡಿ. ಮಂತ್ರಿಗಳಾಗಲಿ, ಮಾಂಡಲಿಕರಾಗಲಿ, ಪ್ರಜಾವರ್ಗದವರಾಗಲಿ, ಅಥವಾ ಆಳಿ ಬೆಳಗುವಂತಹ ನಾನಾಗಲಿ, ಇಲ್ಲಿ ಹೆಣ್ಣು ಹೆಣ್ಣನ್ನಲ್ಲದೆ ಗಂಡನ್ನು ಕಾಣುವಂತಿಲ್ಲ. ಒಬ್ಬ ಗಂಡನ್ನು ಹೆಕ್ಕಿ ತೆಗೆಯುತ್ತೇನೆ ಎಂಬುದಾಗಿ ಯಾರು ಮೂರು ಮೂರು ತಿಂಗಳ ಒಬ್ಬನಾದರೂ ಕೂಡ ಬಂದ್ರೂ ಅದು ಕಷ್ಟವೇ ಸರಿ. ಆದ್ದರಿಂದ ಸಂತೋಷದಾಯಕವಾದಂತ ವಿಚಾರ ಹೌದಾದ್ರೂ ಕೂಡ ಆಸ್ಥಾನ ಮಂಟಪವನ್ನು ಏರಿದಾಗ ಕಷ್ಟ ಕಾರ್ಪಣ್ಯಗಳಿದ್ದೆ ಕೇಳಿ ತಿಳಿಯಬೇಕಾದ ಹಣ ಕರ್ತವ್ಯ ಅಲ್ಲವೇ? ಏನಾದ್ರೂ ಇದ್ರೆ ದೂರಿಕೊಳ್ಳಲಿ ನೋಡೋಣ. Thank you.
ಮಗನನ್ನು ಹುಟ್ಟಿಸಬಲ್ಲ, ಶತ್ರು ರಾಜರ ಎದೆಯನ್ನು ಮೆಟ್ಟಬಲ್ಲ, ಧೀಮಂತ ರಾಣಿಯಾಗಿ ಮೆರೆತಿರುವಂತಹ ನಿಮ್ಮ ಪರಮ ಪವಿತ್ರವಾದ ಪಾದಾರವಿಂದಗಳಿಗೆ ದೂತಿಯ ಪ್ರಣಾಮಗಳು. ಏಳು ಅಮ್ಮ, ನೀವೇನು ನನ್ನನ್ನು ನೋಡ್ತಾ ಇದ್ದೀರಿ? ಅವಸರ ಅವಸರವಾಗಿ ಓಡಿಕೊಂಡು ಬಂದೆಯಲ್ಲ ನೀನು. ಅದರಲ್ಲೂ ನಾನು ಬರಿಗೆಯಲ್ಲಿ ಬಂದಿದ್ದೇನೆ ಅಂತೇಳಿ. ಅಮ್ಮ, ಬರುವುದಕ್ಕೆ ಕಾರಣ ಉಂಟು. ನೀನು ನಮ್ಮ ಹೂದೋಟದವಳಲ್ವೇ? ಹೌದು. ಹಾಗಿದ್ರೆ ಯಾಕೆ ಹೀಗೆ ಬಂದೆ ನೀನು? ಅಮ್ಮ, ತರಬೇಕಂತೇಳಿ ಮನ ಇದ್ರು, ಅಲ್ಲಿ ನಡೆದಂತ ಪ್ರಕರಣವನ್ನು ತಮಗೆ ವಿವರಿಸಿದಕ್ಕಾಗಿ ಈವರೆಗೆ ಬಂದಿದ್ದೇನೆ. ಏನಾಯ್ತಲ್ಲಿ? ನಿಮ್ಮ ಅಪ್ಪಣೆ ಪ್ರಕಾರ ಹೂದೋಟವನ್ನು ನಾವು ಕಾಯ್ತಾ ಇದ್ದಾಗ ಅಲ್ಲಿ ಅದ್ಭುತವಾದಂತಹ ತುರಗವು ನಮ್ಮ ಹೂವನ್ನೆಲ್ಲ ಹಾಳು ಮಾಡುತ್ತಾ ತಾನೇ ತಾನಾಗಿ ಸ್ವೇಚ್ಛೆಯಿಂದ ತಿರುಗಾಡುತ್ತಿತ್ತು. ಹೂದೋಟವನ್ನು ಹಾಳು ಮಾಡಿತ್ತು? ಹೌದು. ಯಾವ ಕುದುರೆ ಅದು? ಅಮ್ಮ, ಕುದುರೆ ಯಾವುದು ಅಂತೇಳಿ ನಾವು ಹೋಗಿ ಪರೀಕ್ಷೆ ಮಾಡಿ ನೋಡಿದಾಗ ಅದರ ತಲೆಯಲ್ಲಿ ಹೌದು ಅಮ್ಮ, ಪಂಚವರ್ಣಗಳಿಂದ ಶೋಭಿತವಾಗಿರುವಂತಹ ಕುದುರೆಯ ಹಳೆಯ ಮೇಲೆ ವಿಶೇಷವಾದಂತಹ ಒಂದು ಲಿಖಿತವಿತ್ತು, ಅದನ್ನು ನೋಡಿ ನಿಮ್ಗೆ ತಿಳಿಸುವುದಕ್ಕಾಗಿ ಓಡೋಡಿ ಬಂದಿದ್ದೇನೆ. ತಗೋಬೇಕಮ್ಮ. ಕೊಡು ಈ ಲಿಖಿತವನ್ನು. ನಾನೊಬ್ಬಳೇ ಓದೋದಲ್ಲ, ನಮ್ಮ ಸಭೆಯವರೆಲ್ಲ ಇದನ್ನು ಕೇಳಬೇಕು. ಆ ರೀತಿಯಲ್ಲಿ ಓದ್ತೇವೆ ನೋಡೋಣ. ಸರಿಯಮ್ಮ. ಸೋಮವೂಯ ಮುನಿಧಿರಾಗೇನು ಭೂಭುಜ ಸೋಮಾಗ್ರ ಗಣ್ಯ ಪಾಂಡುವಿನ ಮದಸು ಪುತ್ರ ಧರ್ಮ ಜನಕದು ಹಯವ ನಿಮರಿದ ಕಟ್ಟಿಗಾದುವುದು ಗಂಡವಿಕ್ಕವರು ಗಟ್ಟರು ಹಯವ ಮೂರ್ವಾಗ ಗಂಟರು ಜುರನ ಹೊರಗಿಳಿದು ಗಟ್ಟಿಸುವನೆಂಬಿದವಟ್ಟಿಯು ಮಿಂಜು ನಗುತ್ತಿದ್ದಾಗ ಸಂಗಮವು ಏಳಿಗೆಯ ನರನಂತ ರಂಗಮವು ಸಂಗಮವು ಬಾಳುವೆವು ಪಾರ್ಥನು ಆನು ಬಾಳುವೆವು ಪಾರ್ಥನು ಯೋಗಮವು ಭೋಗಮವು ಪಡವಡಿದು ಇದೇ ಸಮಯವೇನು ಇದೇ ಸಮಯವೇನು ಆಲೋಚಿಸಿದಳ ಪ್ರಬಿ
ಮಣಿಳೆ ಗುಣಜಾಲ ಜಯ ಜಯ ಆಲೋಚಿಸಿದಳಾಗ ಪ್ರಮೀಳೆ ಗುಣಜಾಲ ಜನಪಾಲಕನಾಗ ಶೋಭಂ ಪಿಡಿ ತರಿಸಿ ಕಟ್ಟಿ ಜನಪಾಲಕನ ಶೋಭಂ ಪಿಡಿ ತರಿಸಿ ಕಟ್ಟಿ ನಿಜ ಪಾಳೆಯವ ಸೇನಾ ನೀವಂತೆಯರ ಅಂತೆಯರ ಕರೆಸಿದಳು ದುರಕಾಗಲು ಬಹಳ ಸಂತೋಷವಾಗುತ್ತಾ ಇದೆ. ಈ ಲಿಖಿತವನ್ನು ಓದ್ತಾ ಇದ್ದ ಹಾಗೆ ಮನದಾಳದಲ್ಲಿ ಹುಡುಗಿದಂತ ಆ ಆಸೆಗಳೆಲ್ಲ ಇಂದು ಚಿಗುರಡೆಯುತ್ತಾ ಇವೆ. ಅಬ್ಬಾ, ಈ ಲಿಖಿತದ ಅರ್ಥವೇನು, ನನ್ನ ಅದರ ಜೊತೆಯಲ್ಲಿರುವ ಸ್ವಾರ್ಥ ಏನು, ಎರಡನ್ನೂ ನಾನೀಗ ಉಪಯೋಗಿಸಿಕೊಳ್ಳಬೇಕು. ಯಾಕಂದ್ರೆ ಹಿಂದಕ್ಕಾದ್ರೆ ಕಾಳಿಕಾದೇವಿ ನಮ್ಮಮ್ಮನಿಗೆ ಒಲಿದು ವರವನ್ನು ಕೊಟ್ಟಿದ್ದಾಳೆ. ಮಾರ್ತಾಂಡ ತೇಜ ಕಮಲಧ್ವಜರನ್ನು ಶಶಿಪ್ರಭೆ ಮದುವೆಯಾದಂತ ಹೊತ್ತಿನಲ್ಲಿ ಆವಾಗ ಹುಟ್ಟಿಕೊಳ್ಳುವವಳು ಪ್ರವೀಳೆ ಮೂರುಲೋಕದ ಗಂಡ ಅರ್ಜುನನ್ನು ಕೈ ಹಿಡಿಯುವಂತ ಯೋಗ ಭಾಗ್ಯ ಅವಳಿಗಿದೆ. ಒಂದೇ ಆಡಿದಂತ ಮಾತೊಂದಿದೆ. ಹಾಗಿದ್ರೆ ಆ ಮಾತಿಗೆ ಅನುಗುಣವಾಗಿ ಇಂದೆಲ್ಲ ಪೂರಕವಾಗಿ ನಡೆಯುತ್ತಾ ಇದೆಯಲ್ಲ ವ್ಯವಹಾರ. ಹಾಗಿದ್ರೆ ಏನ್ ಮಾಡಬೇಕು, ನೇರವಾಗಿ ಹೋಗಿ ಮದುವೆಯಾಗುವಂತ ಕೇಳುವುದೇ ಅಲ್ಲ, ಯಾಕಂದ್ರೆ ನಾನಿಲ್ಲಿಯ ರಾಣಿ, ಆದ್ದರಿಂದ ಹೀಗೆ ಹೋಗಿ ಕೇಳುವ ಹಾಗಿಲ್ಲ. ಅದಕ್ಕಾಗಿ ಸಮರವಾದ್ರೆ ಸಮರ, ಅಲ್ಲದಿದ್ರೆ ಸುಖವಾದ್ರೆ ಸುಖ, ಎರಡವನ್ನು ನಾನು ಈಗ ಮುಂದಿಟ್ಟು ಹೋಗಬೇಕು. ಏನ್ ಮಾಡೋಣ ಇವೆಲ್ಲ ಕೇಳಿ. ಇಷ್ಟು ಮಗ ಮಣಿಗಳಲ್ಲಿ ಬೊಟ್ಟುಗಳ ನಡುದಯ ಜಟ್ಟಿಯರ ಧರಣ ಸಂಜನೆ ನಳ ಹೃದಯ ಅವಕ ಪ್ರಮೀಳೆ. ನಮ್ಮ ಜನರೆಲ್ಲ ಕುಳಿಕೊಂಡು ಆ ವನಾಂತರವನ್ನು ಪ್ರವೇಶ ಮಾಡಿ ಹೂದೋಟದಲ್ಲಿ ಇರುವಂತಹ ಆ ಕುದುರೆಯನ್ನು ಲಾಯದಲ್ಲಿ ಇಡುವಂತೆ ಹೇಳಿ. ಅಷ್ಟೇ ಅಲ್ಲ, ನಮ್ಮ ಸೇನಾನಿಗೆ ಆಜ್ಞೆಯನ್ನು ಕೊಡು, ನಾನು ಹೇಳಿದ್ದೇನೆ ಅಂತ ಹೇಳು. ಚತುರಂಗ ಸೇನೆಯನ್ನು ಕೂಡಿಕೊಂಡು ಈಗಲೇ ವನಾಂಗಣವನ್ನು ಪ್ರವೇಶ ಮಾಡೋಣ. ಹಾಗಾದ್ರೆ ಮೊಳಗಲಿ ಬೇರಿ ತಹಳೆ. ಎಷ್ಟು ಸಮಯ ಆಯ್ತು ನೋಡಿ, ಹೊರಟು ನಾವು. ಅದು ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ. ಊಟ ಮಾಡ್ಲಿಕ್ಕೆ ಎಲ್ಲಿ ಊಟ ಅಂತ ಹೇಳಿದ್ರೆ ಎಷ್ಟು ಕ್ರಮ ಉಂಟು. ಎಲೆ ಬೇಕು, ಉಪ್ಪಿನಕಾಯಿ ಬೇಕು, ಉಪ್ಪು ಬೇಕು, ಪರವಾನ ಬೇಕು. ಇದು ಎಂತದು, ನಾವು ಊಟ ಮಾಡ್ಲಿಕ್ಕಿಲ್ಲ. ಊಟ ಮಾಡಿದ್ದೇವೆ ತಡ, ಕಣ್ಣಿಗೆ ಅಹಂಕಾರ ಆರಂಭ ಆಯ್ತು. ಹೌದು, ಕಣ್ಣು ಕೂರ್ತದೆ. ನಮ್ಮ ಕುದುರೆ ಇಲ್ಲೆಲ್ಲೋ ಮೇಯ್ತಾ ಇರಬೇಕು. ನಾನು ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ತೇನೆ. ಮಲಗಲಿಕ್ಕೆ ಅಂತ ಹೇಳಿದ್ರೆ ಮಲಗಲಿಕ್ಕೆ ಹಾಸಿಗೆ ಬೇಕು, ತಲೆದುಬ್ಬು ಬೇಕು. ನಮಗೆ ಯಾವುದು ಬೇಡ. ಹೌದಾ? ಯಾರೋ ಒಬ್ಬ ಇಲ್ಲಿ ಉದ್ದಂಡವಾಗಿ ಬಿದ್ದುಕೊಂಡಿದ್ದಾನೆ. ಹಾಗಾದ್ರೆ ಇವನು ಎಬ್ಬಿಸಬೇಡಿ. ಸರಿ ನೋಡುವ. ಯಾರು ಯಾರು ಬೇರೆ ಎಂತದ್ದೇ ಊಟಕ್ಕಾಯ್ತಾ? ಹೌದು, ಊಟಕ್ಕಾಯ್ತು. ಎಂತದ್ದು ಪದಾರ್ಥ? ಊಟಕ್ಕಾದ್ರೆ ಮತ್ತೇನು ಸಾಂಬಾರನ್ನ ಏನ್ ಮಾಡ್ಬೇಕು? ಪದಾರ್ಥ ಎಂತದ್ದು ಪದಾರ್ಥ? ಇದು ಉಪ್ಪಿನಕಾಯಿ. ಉಪ್ಪಿನಕಾಯ? ಒಂದು ಸೊಳ್ಳೆ ಕಚ್ಚುತ್ತದೆ ಇಲ್ಲಿ.
ಸರಿ, ಇವನಿಗೆ ಬಿಸಿ ಮಾಡಿದ್ರೆ ಮಾತ್ರ ಇವ ಹೇಳುವವ, ಪರಪುರುಷರ ಮೈಯನ್ನು ನಾವು ಮುಟ್ಟಬಾರದು. ಹಾಗಾದ್ರೆ ಏನ್ ದಾರಿ? ಹಿಡ್ದ ಕೋಲಲ್ಲಿ ಬಿಡ್ತೀನಿ. ಯಾರಲ್ಲಿ ಮಾತಾಡುವೆ ನೀನು? ಯಾರಲ್ಲಿ ಮಾತಾಡುವೆ? ಮತ್ತೆ ನಿನ್ ಮನೆ ಹೆಂಡತಿಯ? ನಾನು ನನ್ನ ಹೆಂಡ ತಿಂತಲೆ ಆಲೋಚನೆ ಹೋಗಲಿಲ್ಲ. ಹೆಂಕಿ ನೆನ್ ಬರ್ತ ನಿನಗೆ? ಏನ್ ಎದ್ದಿಸಿದ್ದೇನು? ಇದು ಯಾರ ಸ್ಥಳ ಯಾರ್ದು? ಏನಾಯ್ತು? ಏನ್ ಮಲಗಿದ್ದೇನು ನೀನು? ಮಲಗಿದ್ದು ನಿದ್ದೆ ಬಂತು, ಮಲಗಿದೆ. ಹೌದಾ? ನಮ್ಗೆ ಸ್ಥಳ ಯಾರದ್ದಾದ್ರೇನು? ನಿದ್ದೆ ಬಂದ್ರೆ ಯಾರ ಸ್ಥಳವಲ್ಲಾದ್ರೂ ಮಲಗುವುದು ನಿಮ್ಮ ಕ್ರಮವೇ ಹಾಗೆ. ಹೌದಾ? ಮನೆ ಕಂಡಲಿ ಸ್ನಾನ, ಮನೆ ಕಂಡಲಿ ಊಟ, ಜಗಲಿ ಸಿಕ್ಕಿದಲ್ಲಿ ಮಲಗು. ಮಲಗು. ಯಾರು ನಿಮ್ಮ ಅಪ್ಪನ ಮನೆಯದ ಇದು? ನಿನ್ನ ಅಪ್ಪನ ಮನೆಯದ? ನನ್ನಪ್ಪಂದಲ್ಲ. ಮತ್ತೆ ಯಾರು? ನನ್ನಪ್ಪಂದಲ್ಲ. ಹಾಗಾದ್ರೆ ನನ್ನಪ್ಪನಂತ ನೀನು ಒತ್ತಿ ಹೇಳ್ಬೇಕಾದ್ರೆ ನನ್ನಪ್ಪಂದೇ. ನಿನ್ನಪ್ಪಂದ? ನನ್ನಪ್ಪಂದ ಹೌದು, ನನ್ನ ಅಮ್ಮಂದ ಹೌದು. ಯಾಕೆ ಯಾಕೆ ಬಂದದ್ದು ಯಾಕೆ ನೀನಿಲ್ಲಿ? ಅದ ಅದೊಂದು ದೊಡ್ಡ ಕತೆ. ನಮ್ಮ ಊರಿನಲ್ಲಿ ಅಶ್ವಮೇಧ ಒಂದು ಯಾಗ, ಆದ್ರೆ ಕುದುರೆ ಬೆಂಗಾವಲಾಗಿ ನಾವು ಬಂದದ್ದು. ಹಾಗೆ ನಿನ್ನ ಕುದುರೆ ಎಲ್ಲಿ ಉಂಟು ಈಗ? ನನ್ನ ಕುದುರೆ ಎಲ್ಲಿ ಉಂಟು? ನನ್ನ ಕುದುರೆ ಕುದುರೆ ಅಂತೇನು? ನಿನ್ನಲ್ಲ, ನಾನು ಚದುರೆ. ಅಲ್ಲ, ನೀನು ಚದುರೆ. ಹೌದು, ನನ್ನ ಕುದುರೆ ಇಲ್ಲಿ ಎಲ್ಲಿ ಕುದುರೆ ಎಲ್ಲಿ ಹೋಗಿದೆ? ಎಲ್ಲ ಹೋಗ್ಲಿಲ್ಲ. ಮತ್ತೆ ಆ ಕುದುರೆಯನ್ನು ನಾವು ಕಟ್ಟಿದ್ದೇವೆ. ಬಹಳ ಒಳ್ಳೆ ಕೆಲಸ ಮಾಡಿದೆ. ಏನು ಅದಕ್ಕೆ? ಇನ್ನು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ. ಅದಕ್ಕೆ 6 ಸೇರು ಹುರುಳಿ, 3 ಸೇರು ಕಡಲೆ ಚೆನ್ನಾಗಿ ಬೇಯಿಸಿ ಅದನ್ನು ಕೊಡಬೇಕು. ಅವತ್ತೊತ್ತಿಗೆ ಸ್ನಾನ ತಣ್ಣೀರಿನಲ್ಲಿ ಸ್ನಾನ ಮಾಡಿಸ್ಬೇಕು. ನಿನ್ನ ಕುಟುಂಬದವರು ತಂದು ಕೊಟ್ಟಿದ್ದಾರ ಹುರುಳಿ ಎಲ್ಲ ಬೇಯಿಸಿ ಕಡಲೆ ಬೇಯಿಸಿಕೊಳ್ಳಿಕ್ಕೆ? ಮತ್ತೆ ಕಟ್ಟಿದಂತ ಮತ್ತೆ ಕಟ್ಟಿದ್ಯಾಕೆ? ಯಾಕೆ ಅದರಲ್ಲಿ ಏನು ಬರೆದಿದೆ ಅನ್ನೋದು ಗೊತ್ತುಂಟ ನಿನಗೆ? ಓದಿದ್ದಿ ಅದನ್ನು? ಓದಿದ್ದೇನೆ. ಏನಂತ ಇತ್ತು? ಏನು ಬಲ್ಪುಳ್ಳ ಬಟಾರುವುದನ್ನು ಕಟ್ಟಿ ಕಾದಾಡತಕ್ಕದ್ದು ನಿನ್ನಲ್ಲಿ ಉಂಟಾ? ಯಾವುದು ಬಲ್ಪು? ಯಾವುದು ಬಲ್ಪು? ಯಾವ ಬಲ್ಪು? ಬಲ್ಪು ಸರಿ ಹೇಳ. ಬಲ್ಪು ಉಂಟಾ? ಉಂಟು. ಇಲ್ಲದೆ ನಾವು ಕಟ್ಟಿದೇವಾ? ನನ್ನಲ್ಲೂ ಮಾಡ್ತೀಯ? ನಿನ್ನಲ್ಲೂ ಮಾಡಿ ಏನು, ನಿನ್ನ ಅಪ್ಪನಲ್ಲೂ ಸುಧಾರಿಸಿ. ಬಿಡು, ನನ್ನನ್ನು ಸುಧಾರಿಸು, ಆಮೇಲೆ ಅಪ್ಪನನ್ನು ನೋಡು. ಹಾಗಾದ್ರೆ ಏನುಂಟಂತ ನೀನು ನೋಡ್ತೀನಿ. ಯುದ್ಧ ಮಾಡುವ ಕ್ರಮ ಗೊತ್ತುಂಟ? ಸರಿ, ನಾವು ಹೆಣ್ಮಕ್ಕಳು ಅಂತೇಳಿದ್ರೆ ಏನು ತಿಳ್ಕೊಂಡಿದ್ಯಾಲ್ಲಿ? ಅದು ಮಣ್ಣು ವಾಸನೆ ಬರ್ಲಿಕ್ಕೆ ಶುರು ಆಯ್ತಾ? ಮಣ್ಣು ವಾಸನೆ ಅಲ್ಲ, ಅದೇನು ಕೈ ಸ್ವಲ್ಪ ದಪ್ಪಗಾಗಿದೆ, ಸ್ವಲ್ಪ ತೆಳ್ಳಗೆ ಮಾಡುದು ನಾನು. ಉಜ್ಜಿ ಅಷ್ಟೇ ಅಲ್ವಾ? ನೋಡು ನೋಡು, ಅದಕ್ಕಿಂತ 100 ರೂಪಾಯಿ ನಿಮ್ಮ ಅಪ್ಪನ ತರ ಮಾಡಿ ನಾನು. ನೋಡು ನೋಡು ನೋಡು, ನಿನಕ್ಕಿಂತ 100 ರೂಪಾಯಿ ಬೇಗ ನೋಡು. ಇದ್ರ ಸ್ವರದ ಮುಂದೆ ಅದ್ರ ಸ್ವರ ಏನ? ಕಾರಣಗೂ ಅಲ್ಲ, ನಾನು ಮೀಸೆಗೆ ಕೈ ಹಾಕಿದೆ. ಹೌದು, ಮೀನಲ್ಲಿಗೆ ಕೈ ಹಾಕಿದೆ. ಕೈ ಹಾಕಿದೆ? ಛೀ ಛೀ ಛೀ. ಏನು ಇದೇನು? ಅದೇನು ಪುರುಷರ ಪೌರುಷದ ಪತಾಕೆ? ಇದೇನು ಹೆಣ್ಮಕ್ಕಳ ಪೌರುಷದ ಪತಾಕೆ? ಈ ಪತಾಕೆಯ ಜೊತೆಯಲ್ಲಿ ನಂದು ಕಾದಾಟ ಇಲ್ಲ. ಉಂಟ ಬಿಟ್ಟು? ಅದೌದು. ನೀನು ನೀನಾಗಿ ಕಟ್ಟಿದ್ದ? ಅಲ್ಲ, ಮತ್ತೆ ನನ್ನ ಒಡತಿಯ ಅಪ್ಪಣೆಯ ಮೇರೆಗೆ ಕುದುರೆಯನ್ನು ಕಟ್ಟಿದ್ರು. ಹೌದಾ? ಕಟ್ಟಿಸಿದ್ದಾರಲ್ಲ. ಹಾಗಾದ್ರೆ ನೀನು ನೀನಾಗಿ ಕುದುರೆಯನ್ನು ಬಿಟ್ಟುಕೊಂಡು ಬಂದದ್ದ? ಬಿಡಿಸುವುದಕ್ಕೆ ಜನ ಇದ್ದಾರೆ. ಹೌದಾ? ನೀನು ಅವರನ್ನು ಕರೆ, ನಾನು ಇವರನ್ನು ಕರೆ. ಸರಿ, ಹಾಗಾದ್ರೆ ಜನುತೆ
ಏನೋ ಯುದ್ಧಗಳುಂಟು ಕೊಟ್ಟಿ ಬಹು ಭಜ ಯುದ್ಧಗಳುಂಟು ನಿನಗಿನ್ನು ಅರ್ತಿಯು ಮುಂದಿನ್ನೇ ಕೊಟ್ಟಿ ಬಹು ಭಜ ಯುದ್ಧಗಳುಂಟು ನಿನಗಿನ್ನು ಅರ್ತಿಯು ಮುಂದಿನ್ನೇ ಅರ್ಥ ಎಂಬ ಮನೆಯೇ ನೀನು ಯಾಕಂದ್ರೆ ಬಂದು ನಿಂತಹ ನಿಲುವು ಜೊತೆಗಳು ನೀನೇ ಇರಿದಂತಹ ರಥ ಅದರಲ್ಲಿರುವಂತಹ ಪತಾಕೆ ಕೈಯಡಿದಂತಹ ಬಿಲ್ಬಾಣಗಳು ಇದನ್ನು ಕಂಡಾಗಲೇ ಪಾರ್ಥನೆಂಬವನು ನೀನೇ ಹೀಗೆ ವಿಷಯವನ್ನು ತಿಳಿದೇ ಮಾತಾಡ್ತಾ ಇದ್ದೇನೆ. ಆದರೆ ನಿನ್ನ ಕುದುರೆಯನ್ನು ನಾನು ಕಟ್ಟಿ ಹಾಕಿದ್ದೇನೆ. ಆ ಎರಡು ರೀತಿಯ ಯುದ್ಧವನ್ನು ನಿನ್ನ ಮುಂದೆ ಇಡುತ್ತೇನೆ. ಎರಡು ಉಭಯ ಯುದ್ಧಗಳುಂಟು ನಿನ್ನಲ್ಲಿ. ಎರಡು ಯುದ್ಧ ನಿಜ ಒಂದೇ ಸಲ? ಹೌದು. ಯಾವುದು? ಒಂದು ಶರದ ಯುದ್ಧ, ಇನ್ನೊಂದು ಸುರಥ ಯುದ್ಧ. ಈ ಎರಡು ಯುದ್ಧಗಳಲ್ಲಿ ನಿನಗೆ ಯಾವುದಾದೀತು ತೀರ್ಮಾನ ಮಾಡಿ ಮುನ್ನಡೆ. ಎರಡು ಯುದ್ಧ ಒಂದು ಇಷ್ಟು ಹೇಳುವ ನೀನು ಹಿನ್ನೆಲೆ ಯುದ್ಧ ಎನ್ನಯ ಮಾತು ಮನ್ನಿಬೋದು ಜಿತವಿದು ಬಣ್ಣ ಬೆಲ್ಲವ ಬಿಡು ಅಯ್ಯವ ಎನ್ನಯ ಮಾತ ಮನ್ನಿಬೋದು ಜಿತವಿದು ಬೆಣ್ಣಿ ನೋಡನೆ ಯುದ್ಧವು ಏನು ಹೆಣ್ಣು ಯುದ್ಧಾಸಕ್ತಿಯಿಂದ ನಿಜ ಮುಂದುವರಿಯುವಂತಹ ನೀನು ನನ್ನನ್ನು ಮರ್ಕೊಂಡು ಈ ರೀತಿಯ ಮಾತುಗಳನ್ನು ಆಡುತ್ತಿರುವೆ. ಬಣ್ಣನೆಯ ಮಾತುಗಳಿಂದ ನನ್ನನ್ನು ವಶೀಕರಿಸಿ ಕ್ಷಣಾರ್ಥದಲ್ಲಿ ವಿಜಯವನ್ನು ಪಡೆಯಬಹುದು ಈ ಕಲ್ಪನೆ ನಿನಗಿದೆಯೋ ಏನು? ಅದು ಕೇವಲ ಭ್ರಮೆ ಮಾತ್ರ. ಹೆಣ್ಣಿನಲ್ಲಿ ಯುದ್ಧವನ್ನು ಮಾಡಿ ಯಾವ ವಿಧದಿಂದ ವ್ಯವಹರಿಸಬೇಕು ಇದನ್ನು ತಿಳಿಯಲ್ಲ ನಾನಲ್ಲ. ಲೋಕದಲ್ಲೇ ಅಗ್ರಮಾನ್ಯ ಸ್ಥಾನವನ್ನು ನಾವು ಪಡೆದಿದ್ದೇವೆ. ಯುದ್ಧಕ್ಕೂ ನಾವು ಅಗ್ರಗಣ್ಯರೇ. ಆದರೆ ಏನು ನನ್ನನ್ನು ಮಾತಿನಿಂದ ಸಿಕ್ಕಿಸಬಹುದು ಈ ಕಲ್ಪನೆ ನಿನಗಿದೆಯೇನು?
ಈ ಬಣ್ಣಗಾರಿಕೆಯ ಮಾತುಗಳನ್ನು ಬಿಡು, ನಮ್ಮ ಯಜ್ಞಾಶ್ವವನ್ನು ಹೌದು ಬಿಡು, ನಿನಗೂ ನಿನ್ನ ಊರಿಗೂ ಕ್ಷೇಮ ಒಳ್ಳೆಯದಾಗ್ತದೆ. ಓಹೋ ಬಿಡ, ಹಾಗಿದ್ರೆ ನೀನು ತಿಳಿದದ್ದು ಸರಿಯಾಗಿಲ್ಲ ಅಂತ. ಏನು ಶಾಸ್ತ್ರ ದೋಳಿಂತು ಹೊರವುದು ನೀನದ ಅರಿತೋದಿಲ್ಲವೇ ಸಹಸಿ, ನೀ ಅರಿತೋದಿಲ್ಲವೇ ಸಹಸಿ, ಸತ್ತದೊಳಿತು ಬರುವುದು ನೀನದ ಅರಿತುದಿಲ್ಲದ ಸಗತಿ, ತರು ನಿಜ ರೋಳು ಸೆಣಸಿ, ಹಾಗಿದ್ರೆ ಮೂರು ಲೋಕದ ಗಂಡ ಆಗಿದ್ದಂತಹ ನಿನಗೆ ಯಾಕೆ ತಿಳಿವಿಲ್ಲದೆ ಹೋಯಿತು? ಯಾವುದು? ಯಾಕಂದ್ರೆ ಸ್ಮರದ ಯುದ್ಧ ಬೇಕು. ಹಾಗಿದ್ರೆ ಸ್ಮರಶಾಸ್ತ್ರವನ್ನು ನೀನು ತಿಳಿದವನಲ್ಲವೇ? ತಿಳಿದವನು ಹೌದು ಎಂಬುದನ್ನು ನಾನು ಚೆನ್ನಾಗಿ ಮನಗಂಡಿದ್ದೇನೆ. ಹೆಣ್ಣಾದವಳೊಬ್ಬಳು ಯುದ್ಧ ವಿದ್ಯೆಯನ್ನು ತಿಳಿದಿದ್ರು ಕೂಡ ಇಂದು ಆ ರೀತಿ ಯುದ್ಧವನ್ನು ಮುಂದಿಡ್ತಾಳೆ ಅಂತಿದ್ರೆ ಅದನ್ನು ನೀನು ಮುಗಿಸಿ ಗೆಲುವನ್ನು ಸಾಧಿಸಲಿಕ್ಕೆ ಸಮರ್ಥ ಎಂಬುದನ್ನು ತಿಳಿದೇ ಆಡ್ತಾ ಇದ್ದೇನೆ ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಬೇಕಿತ್ತು. ಅದು ಒಂದೇ ಮಾತಿನಿಂದ ಹೇಳ್ತಾ ಇದ್ದೇನೆ, ಕುದುರೆಯನ್ನಂತೂ ಬಿಟ್ಟು ಕೊಡುವ ಹಾಗಿಲ್ಲ. ನಾನಿಟ್ಟಂತ ಎರಡು ರೀತಿಯ ಯುದ್ಧದಲ್ಲಿ ನಿನಗೆ ಆದೀತು ಯಾವುದು? ಈ ರೀತಿ ತೀರ್ಮಾನಿಸಿಕೋ. ಮಾತನಾಡುವಳು ಯಾರು ಗೊತ್ತೇ? ಈ ಊರಿನ ಮಹಾರಾಣಿ ನಾನು. ಪುರುಷಾರ್ಥಗಳಲ್ಲಿ ಒಂದಾದ ಕ್ರಮದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇದೆ. ಆದುವರಿಂದಲೇ ಕಾಮವನ್ನು ಹೇಗೆ ಎಲ್ಲಿ ಎಷ್ಟು ಉಪಯೋಗಿಸಬೇಕು ಎಂಬುದನ್ನು ತಿಳಿದುಕೊಂಡವನಾಗಿ ನಾನು ಈ ಲೋಕ ವ್ಯವಹಾರದಲ್ಲಿ ಆಸಕ್ತನಾದವ. ನೀನು ಈ ನಾಡಿನ ಅರಸು ಎಂಬುದನ್ನು ಈಗಾಗಲೇ ತಿಳಿದಿದ್ದೇನೆ. ಅರಸು ನೀನು, ರಾಜ್ಯಕ್ಕೆ ಅರಸು ನೀನು, ರಾಜ್ಯಕ್ಕೆ ಅರಸು ಬೆಣ್ಣೆ.
ಹಾಕಿ ಮದ ಮಾತ ಅರ್ಹುತ ಇರುವೆ ಏಕೆ ವೇಷಯರಂತೆ ಸರಿಯೇ ವೇಷಯರಂತೆ ತರನಾಗ ಮದ ಮದ ಅರ್ಹುತ ನಿರುವಿಯಾಗೆ ಅರದು ನೀನಿ ರಾಜಕ್ಕೆ ಅರಸು ನೀನು. ಹೌದು, ಅರಸ ಕೆಟ್ಟರೆ ಪ್ರಜೆಗಳು ಕೆಡ್ತಾರೆ, ಲೋಕವೇ ಕೆಡ್ತದೆ. ಇಷ್ಟು ನಿನ್ನ ತಿಳುವಳಿಕೆ ಇಲ್ಲಿಲ್ವೇ ಪ್ರವೀಣ? ಓ, ಆಲೋಚಿಸು. ಏನನ್ನು? ನಿನ್ನ ಕೈಗಳಲ್ಲಿ ಆಯುಧಗಳಿವೆ, ಹೌದು, ರಥವನ್ನೇರಿವೆ, ಜೊತೆಯಲ್ಲಿ ಸೇನೆ ಇದೆ, ಹೌದು. ಅವರನ್ನೆಲ್ಲ ಕುಡಿ ಮುಖಾಮುಖಿಯಾಗಿ ಹೋರಾಟಕ್ಕೆ ಬಂದು ನಿಂತಿರುವ ನೀನು, ಇಲ್ಲಿ ಇದು ನಿನ್ನಂತವಳಿಗೆ ಹೇಳಿಸಿದ್ದಲ್ಲ. ದೇಹವನ್ನು ವಿಕ್ರಯಿಸುವ ಮೂಲಕ ಜೀವನವನ್ನು ಸಾಗಿಸುವ ಪುಣ್ಯಾಂಗನೆಯರಂತೆ ಪುಣ್ಯಾಂಗ ಹೇ, ಈ ಮಾತುಗಳನ್ನು ಆಡುತ್ತೀವಿಯಲ್ಲ, ನಿನಗಿರುವ ಶಾಸ್ತ್ರಜ್ಞಾನ, ನಿನಗಿರುವ ಲೋಕಾನುಭವ, ನಿಮ್ಮ ವಿವೇಕ ಏನಾಗಿದೆ ಹೇಳು. ಏನಾಗಿದೆ ಈಗ? ಯಾರು ಶಾಸ್ತ್ರಜ್ಞಾನವಿದ್ದವನು ಅವನಿಗೆ ಸ್ವಯಂ ಪ್ರಜ್ಞೆ ಇಲ್ಲದೇ ಇದ್ದರೆ ಕುರುಡನಿಗೆ ಕನ್ನಡಿಯನ್ನು ಕೊಟ್ಟಂತೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಕಲಭ್ಯಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ. ಎಲ್ಲಿ ಯಾವುದನ್ನು ಮಾತನಾಡಬೇಕು, ಯಾರಲ್ಲಿ ಹೇಗೆ ಮಾತನಾಡಬೇಕು, ಈ ಸಮಯ ಪ್ರಜ್ಞೆ, ಈ ಸ್ಥಾನ ಪ್ರಜ್ಞೆ ನಿನಗೆ ಎಲ್ಲಿರಿತೂ ಇಲ್ಲವೇ? ಅಸ್ಥಾನದಲ್ಲಿ ಬೃಹಸ್ಪತಿಯೇ ನುಡಿದರು ಅದಕ್ಕೆ ಮೌಲ್ಯ ದೊರಕುವುದಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ಕಾಮಶಾಸ್ತ್ರ ಯಾಕೆ, ಕಾಮಸೂತ್ರ ಯಾಕೆ? ನಾವು ಯುದ್ಧಕ್ಕೆ ಅಣಿಯಾಗಿ ಬಂದವರು, ಶಸ್ತ್ರಾಸ್ತ್ರಗಳನ್ನು ಧರಿಸುವ ನೀನು ನನ್ನದೇ ಮುಖಾಮುಖಿಯಾಗಿ ಹೋರಾಡುವುದು ಬಿಟ್ಟು ವೇಷ್ಯರಂತೆ ಇಂತಹ ಮಾತುಗಳು ಅಲ್ಲದು ಹಾಗಿದ್ರೆ ಸ್ಮರಯುದ್ಧವನ್ನು ನೀನು ತಿಳಿದ ಎಂಬ ವಿಚಾರವನ್ನು ಅರಿತು ಈ ರೀತಿ ಒಂದು ವ್ಯವಹರಿಸಿದ್ದೇನೆ. ಹಾಗೆ ಇನ್ನು ಆಡುವುದಕ್ಕೆ ಕಾರಣ ಏನು? ಇದನ್ನು ಈಗ ನಿನ್ನಲ್ಲಿ ಹೇಳಿ ಪ್ರಯೋಜನವಿಲ್ಲ, ಮುಂದೊಮ್ಮೆ ಆಡುವುದಕ್ಕಿದೆ ಎಂಬುದು ನಾನು ಚೆನ್ನಾಗಿ ಮನಗಂಡಿದ್ದೇನೆ. ಆದ್ರೆ ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ, ಅದನ್ನು ನೋಡಿಕೊ ನೀನು.
ಕಟ್ಟಿ ಹಾಕುವುದಿಲ್ಲ ನಾವು. ಕಾಮೋದ್ರಿಕ್ತ ಭಾವದಿಂದ ಮಾತುಗಳನ್ನಾಡುವಂತಹ ವಿಷಸ್ತ್ರೀಯರು, ನಮ್ಮ ಕೂದಲು ಬೆಳ್ಳಗಾದ ಭಾಗವತರು ಅದನ್ನೇ ಹೇಳ್ತಾರೆ. ಇಲ್ಲಿಯ ಸ್ತ್ರೀಯರಲ್ಲಿ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಅವರ ಕಣ್ಣುಗಳ ಚಾಂಚಲ್ಯವನ್ನು ನೋಡಿ, ಹುಬ್ಬಿಯ ವಕ್ರತೆಯನ್ನು ನೋಡಿ. ಅವರ ದೃಷ್ಟಿ ನಿಕ್ಷೇಪ ಮಾತ್ರದಿಂದ ಸೋಲುವಂತಹ ಪುರುಷರು ಅನೇಕರಿದ್ದಾರೆ. ನಾನು ಇವನಲ್ಲಿ ಮೊದಲೇ ಹೇಳಿದ್ದೆ, ನಮ್ಮಲ್ಲಿರುವ ಯುವಕರೆಲ್ಲ ಬಹಳ ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಜಾಗರೂಕರಾಗಿ ನಾನು ಮಾತನಾಡುತ್ತಾ ಇಲ್ಲ, ಅಂತಹ ಕಾಮನೆ ನಮ್ಮಲ್ಲಿ ಇನ್ನೂ ಇಲ್ಲ. ಪುರುಷರು ಬೇಕು ಅಂತಿದ್ರೆ ನಾವು ಆಶಿಸಿ ಮುಂದುವರೆದು ಹೋದೆವು ಅಂತ ಆದ್ರೆ ಮಾತ್ರ ನಮ್ಮನ್ನು ಸುಖ ಪಡೀಬಹುದು. ಅದಲ್ಲದೆ ಇದ್ರೆ ಅವರು ಕ್ಷಯ ಹೊಂದುತ್ತಾರೆ. ನಮಗೆ ಇಲ್ಲಿ ಸಂತಾನ ಅಭಿವೃದ್ಧಿ ಆಗುವುದು ಹೇಗೆ ಗೊತ್ತೇ? ಎರಡು ಕೊಳಗಳಿವೆ, ಆ ಕೊಳಗಳಲ್ಲಿ ನಾವೇ ಮುಳುಗಿದಾಗ ನಾವೇ ಗಂಡಸರಾಗ್ತೇವೆ. ಆ ರೀತಿ ನಾವು ಸಂತಾನೋತ್ಪತ್ತಿಯನ್ನು ಪಡೆಯುತ್ತೇವೆ. ಇಲ್ಲಿ ಹಿಂಗಸರೇ ಗಂಡಸರಾಗುವುದು ಅಲ್ಲ, ಚೆನ್ನಾಗಿ ಕಾದ ಕಾವಲಿ ಏನಾದರೂ ಬಿದ್ದರೆ ಏನಾಗ್ತದೆ? ಅದು ಉಳಿಯುತ್ತದೆ. ಇಲ್ಲ ಇಲ್ಲ, ಹಾಗೆ ಕಾಮ ವಿಪರೀತವಾದಾಗ ನಿಮ್ಮನ್ನು ಸೇರಿದವರು ಕ್ಷಯ ಪೀಡಿತರಾಗುವುದು ಮಾತ್ರ, ಅವರ ಗೆಲುವು ಕೂಡ ಉಳಿಯುವ ಹಾಗಿಲ್ಲ. ಹಾಗೇನೂ ಇಲ್ಲ, ಆಶಿಸಿ ನಾವು ನಿಮ್ಮನ್ನು ಪಡೆದೇವು ಅಂತ ಆದ್ರೆ ನಿಮಗೆ ಬದುಕು ನಾವು ಕೊಡ್ತೇವೆ. ನಿಮಗಂತೂ ಗಂಡು ಬೇಕು ಎಂಬ ಆಶೆ ಅಧಿಕವಾಗಿದೆ. ನಿಮಗೆ ಬೇಕಾಗಿರುವುದು ಗಂಡ ಅಲ್ಲ, ಗಂಡು 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 ಲೋಕದ ಗಂಡನಂತ ನೀನು ಗಂಡನಾಗಿ ನನಗೆ ಸಿಗಬೇಕೆಂಬ ಆಶೆ ಇದೆ. ಗಂಡನಾಗಬೇಕೆಂದು ಬಯಸಿದೆ. ಹೌದು, ನನಗೂ ಚೆನ್ನಾಗಿ ಗೊತ್ತಿದೆ. ಹೌದು, ಯಾವನು ಪ್ರಕೃತಿಯನ್ನು ಮೀರಬಲ್ಲನು ಅವನು ಮಾತ್ರವೇ ಹೆಣ್ಣನ್ನು ನಿಯಂತ್ರಿಸಬಲ್ಲ. ಜಿತೇಂದ್ರಿಯನಾದಂತಹ ಅರ್ಜುನ ಬಗೆಗೆ ನೀನು ಕೇಳಿದ್ದು ಕಡಿಮೆಯಾಯಿತು. ಏನ್ ತಿಳಿಯಬೇಕು? ಪ್ರಕೃತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಈ ಪಾರ್ಥನಲ್ಲಿದೆ. ಲೋಲಾಕ್ಷಿ, ಜಾಲ ವಿದ್ಯೆ ನಿಮ್ಮಲ್ಲಿರುವುದರಿಂದ ನೀವು ಬೇಕಾದಂತೆ ಹೆಣ್ಣನ್ನು ಗಂಡಾಗಿಸಿಯೋ, ಗಂಡನ್ನು ಹೆಣ್ಣಾಗಿಸಿಯೋ ಏನೋ ವ್ಯವಹಾರವನ್ನು ನಡೆಸಬಹುದು. ಅದು ನನಗೆ ಮುಖ್ಯವಲ್ಲ. ವಿನಯದಿಂದ ಏನು ನಮ್ಮ ಹಯವನ್ನು ಬಿಡು, ಭಂಗಿಸಿ ಹಯವನ್ನು ಪಡುವುದಿಲ್ಲ. ಓಲ ನಿಲುಗಿಯೇ
ಮರಾಳ ಧ್ವಜರುಳೆ ಆಪ್ತ ಆಲೋಚನೆಯ ಮಾಡಿ ಬಾಲಕಿಯ ಕೊಲಲು ಅನುಚಿತ ಬೋ ಬಾಲಕಿಯ ಕೊಲಲನುಚಿತವೋ ನಯ ಚೋಳಿಯಿಂದನು ಕರಿಸಲ್ಕೆ ನಯ ಚೋಳಿ ಜೆಂದ ಅನುಸರಿಸಲ್ಕೆ ಪ್ರಮೀಳೆಯನು ತನ್ನೆಡೆಗೆ ಬರಿಸುತ್ತ ಪ್ರಮೀಳೆಯನು ತನ್ನೆಡೆಗೆ ಬರಿಸುತ್ತ ನುಡಿದ ವಿನಯದಲ್ಲಿ ಯವನಾಶ್ವ ಮರಳ ಧ್ವಜರೊಳಗಾತಾಲೋಚನೆಯ ಮಾಡಿ ಬಾಲಕಿಯ ಕೋಲುಚಿತ ಬಾಲಕಿಯ ಕೊಲಲ ರುಚಿತವು ನಯ ಚೋಡಿಯಾದರು ಕರಿಸನ ಕೇಳೇ ಪ್ರವಿ ಪ್ರಮೀಳೆಯನು ಕರೆದು ದೇವತೆಗಳು ಅನುಗ್ರಹಿಸುವರಂತೆ ಹೌದೌದು ಪರೋಕ್ಷ ಪ್ರಿಯರಾದ ಅಮರರ ವಾಣಿಗಳನ್ನೇ ನಾವು ಅಶರೀರ ವಾಣಿ ಎಂದು ಕರೆಯುತ್ತೇವೆ ಶರೀರ ಇಲ್ಲದ ಮಾತು ಕೇಳಿಸಿತಲ್ಲ ಹೌದೌದು ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತೆ ಈ ಪ್ರಮೀಳೆಯನ್ನು ಕೊಲ್ಲುವುದು ಅನುಚಿತ ಹೌದು ಶುಭ ಪರಿಣಾಮವಿಲ್ಲ ಇವಳನ್ನು ನಯದಿಂದ ಒಲಿಸಿಕೊಳ್ಳಬೇಕು ಹೌದೌದು ದೇವತೆಗಳಾಡಿದ ಮಾತುಗಳಲ್ಲಿ ಪೂರ್ಣ ವಿಶ್ವಾಸವುಳ್ಳವನು ಖಂಡಿತ ಹಾಗೆಂದು ಒಮ್ಮೆಯೇ ಅವಳನ್ನು ಸಂಧಿ ಮಾಡಿಕೊಳ್ಳೋಣ ಹೌದೌದು ಹೇಳುವುದಲ್ಲ ನಮ್ಮಲ್ಲಿಯೂ ಈ ಕಡೆಯ ಅನೇಕ ಹಿರಿಯರಿದ್ದಾರೆ ಹಂಸಧ್ವಜ ಹಂಸಧ್ವಜ ನೀಲಧ್ವಜ ನೀಲಧ್ವಜ ಯೌವನಾಶ್ರಮೇ ಮುಂತಾದವರು ಹೌದು ಹೇಗೆ ಆದಿತ್ತಲ್ಲ ಆದಿತ್ತಲ್ಲ ಇದು ಮಾಡಿಕೊಳ್ಳುವಲ್ಲ ಹೇಗೆ ನಿಮಗೆ ಸಮಾಧಾನ ಸಮಾಧಾನ ಉಂಟಾಯ್ತು ರೇ ಯುದ್ಧ ಬೇಡ ಸಂಧಿ ಮಾಡಿಕೊಳ್ಳಿರಿ ಸಂತಾನ ಮಾಡಿಕೊಳ್ಳುವ ಅಂತ ಸಂತಾನಲ್ವೋ ಸಂತಾನ ಸಂಧಾನ ಆದುದರಿಂದ ನಾನಾಗಿಯೇ ಅವಳ ಬಳಿಗೆ ಹೋಗಿ ಅದು ಒಳ್ಳೆದಾಗುದಿಲ್ಲ ಮಾತನಾಡುವುದು ಸರಿಯಾಗ ಅದು ಒಳ್ಳೆದಾಗುದಿಲ್ಲ ಮಾತನಾಡಿಸ್ಬೇಕಲ್ಲ ಮಾತಾಡಿಸ್ಬೇಕು ಯಾರನ್ನು ಈ ಕಡೆಗೆ ಬರುವಂತೆ ಹೇಳಿ ಕಳುಹಿಸುವ ಯಾರಾದಿತ್ತು ನೀನಲ್ಲದೆ ಮತ್ತೆ ಯಾರಿ ನನಗೆ ಆತ್ಮೀಯನೂ ಹೌದು ಸಲುಗೆಯ ಸಖನೂ ಹೌದು ಸರಿ ನನ್ನ ಮನಸ್ಸನ್ನು ತಿಳಿದುಕೊಂಡವನು ಹೌದು ಹಾಗೆಂದು ಅವಳನ್ನು ಅರ್ಥ ಮಾಡಿಕೊಳ್ಳದವನಲ್ಲ ಅವಳ ಜೊತೆಯಲ್ಲಿದ್ದವಳನ್ನು ಮಾತನಾಡಿಸಿದಾಗಲೇ ನಿನಗೆ ಇಲ್ಲಿನವರು ಹೇಗೆ ಅಂತ ಗೊತ್ತಾಗ್ತಿರಬೇಕು ಬಹಳ ದೂರದಿಂದ ವ್ಯವಹಾರ ಆದುದರಿಂದ ನಮಸ್ಕಾರ ಆಗಲಿ ಯುದ್ಧವನ್ನು ನಿಲ್ಲಿಸಿದ್ದೇವೆ ಆದೀತು ನಿಮ್ಮಲ್ಲೊಂದು ಎಂಥದ್ದು ಒಂದು ಮಾತು ಹೇಳಬೇಕು ಹೌದು ಬೇರೆ ಏನಿಲ್ಲ ರಾಯರು ನಿಮ್ಮಲ್ಲಿ ಸ್ವಲ್ಪ ಮಾಡಬೇಕು ಮಾತಾಡಬೇಕು ಅಂತ ಇದ್ದಾರೆ ಮಾತಾಡೋದಕ್ಕೆ ಹೌದು ಆದ್ದರಿಂದ ನೀವು ಬರಬೇಕಲ್ಲಿಗೆ ನಾನಲ್ಲಿಗೆ ಬರಬೇಕು ಹೌದೌದು ಅಲ್ಲ ಅವರಿಲ್ಲಿಗೆ ಬರುವುದಿಲ್ಲ ಹಾಗಿದ್ರೆ ಸರಿಯಲ್ಲ ಯಾಕಂದ್ರೆ ನಾನು ಹೆಣ್ಣು ಅಲ್ಲ ಹೆಣ್ಣಿನ ಪ್ರಶ್ನೆ ಅಲ್ಲ ಇದು ನಿಮ್ಮ ಊರು ಹೌದು ನೀವು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು
ಹೇಗೆ ವ್ಯವಹರಿಸಬೇಕು ಅಂತ ನನಗೆ ಗೊತ್ತು ಅಲ್ವಾ. ಹೌದು ಹೌದು ಬರಬೇಕು. ಏನು ದಡ್ಡ ಯಾಕೆ ಸ್ವಲ್ಪ ಯಾಕೆ ಅವ್ರನ್ನ ಮುಟ್ಟಬಾರ್ದು ಮುಟ್ಟಬಾರ್ದು ಯಾಕೆ ಸ್ವಲ್ಪ ದಿವಸಕ್ಕೆ ಮುಟ್ಟಬಾರ್ದು ಹಾಗುಂಟ ವ್ರತದಲ್ಲಿದ್ದಾರೆ ಪ್ರಮೀಳ. ಓ ಈ ಎಣಿಕೆ ಬೇಡಲೆ ಗೋಣ ಮಣಿಗೆ ಪ್ರಮೀಳಕ್ಕೆ ಬೇಡಲೆ ಗುಣ ಮಣಿಯ ಪ್ರಮೀಡೆ ಮನ ಮೆಚ್ಚಿದನು ನಿನ ಗಣಗಾಣೆ ಮನ ಮೆಚ್ಚಿದನು ನಿನ ಗಣಗಾಣೆ ಪ್ರಮೀಡೆಯ ಮನ ಮೆಚ್ಚಿದನು ನಿನ ಗಣಗಾಣೆ ನಿನ ಗಣಗಾಣೆ ನಿನ ಗಣಗಾಣೆ ಅಗ್ರಭಾವನು ಅಶ್ವಮೇಧಾಧಿಕಯ ಗುಂಡ ಅಶ್ವಮೇಧಾಧಿಕಯ ಗುಂಡ ಕುಗ್ರತಾಪದಿ ಒಂದು ವರ್ಷ ಅರಭವನು ಅಶ್ವಮೇಧಾಧಿಕಯ ಗುಂಡ ಕುಗ್ರತಾಪದಿ ಒಂದು ವರುಷ ಗಮಿಸುವೋಸ್ತಿ ಸಂಗಗಳೇನು ತಲಿ ಗಮಿಸುವರು ಸ್ತ್ರೀ ಸಂಗಗಳೆಯದು ಅನುಗ್ರಹವೆಮಗೆ ಎಂಬ ಗುರು ನಿರೂಪಕವು ಎನಿಗೆ ನಿನ್ನ ಆಶಯಗಳೇನು ಎಂಬುದನ್ನು ಈಗಾಗಲೇ ನೀನು ವ್ಯಕ್ತೀಕರಿಸಿರುವೆ. ನಿಜ, ಆ ಬಗ್ಗೆ ನೀನಿನ್ನು ಎಣಿಸಬೇಕಾದಿಲ್ಲ. ನಿನ್ನ ಆಶಾಪೂರ್ತಿಯನ್ನು ಮಾಡುವುದಕ್ಕೆ ಪಾರ್ಥ ಸಿದ್ಧನೂ ಹೌದು, ಬದ್ಧನೂ ಹೌದು. ಆದರೆ ಈಗಲೇ ನಿನ್ನ ಇಷ್ಟರಂತೆ ನಾನಿಲ್ಲಿರುವುದಕ್ಕಾಗುವುದಿಲ್ಲ. ನಮ್ಮಣ್ಣ ಅಶ್ವಮೇಧರ ಇಚ್ಛಿತನಾಗಿ ಹೌದು ವ್ರತಸ್ಥನಾಗಿ ಹಸ್ತಿನಾವತಿಯಲ್ಲಿದ್ದಾನೆ. ವರ್ಷವೊಂದರವರೆಗೆ ಈ ಯಜ್ಞಾಶ್ವದ ಜೊತೆಯಲ್ಲಿ ಸಂಚರಿಸುವ ಹೊಣೆ ನನ್ನದು. ಯಜ್ಞ ಪೂರ್ಣವಾದ ಮೇಲೆ ಶ್ರೀಹರಿಯ ಸಮ್ಮುಖದಲ್ಲಿ ಎಲ್ಲರೂ ತಿಳಿಯುವಂತೆ ನಿನ್ನ ಕೈ ಹಿಡಿದು ನಿನ್ನನ್ನು ಹೆಂಡತಿಯನ್ನಾಗಿ ಸ್ವೀಕರಿಸಿ ನಿನ್ನ ಆಶೆಯನ್ನು ಪೂರ್ತಿ ಮಾಡ್ತೀನಿ.
ಸುಖ ಕೆಳದಿ ಸುಖ ಕೆಳದಿ ಎಳದಿ ಎಳದಿ ಸಂಗ ಸಂಗ ಕನ್ನಜ ಮನ ಸೂರೆ ಹೋಗುದು ಸುಖ ಕೆಳದಿ ದೇವಿಗೆ. ಓಹೋ, ಈ ನಾಡಿನ ಒಡತಿಯಾಗಿದ್ದಂತ ಹೊತ್ತಳ್ಳಿ ಮಾರ್ತಾಂಡ ತೇಜ ಕಮಲಗುದರೆಂಬವರು ಕನ್ಯಾರ್ಥಿಗಳಾಗಿ ನಮ್ಮ ಊರಿಗೆ ಬಂದಿದ್ರು. ಬಂದವರು ನನ್ನ ತಾಯಿಯಲ್ಲಿ ಸೆಣಸಾಡಿದ್ರು. ಆ ಹೊತ್ತಿಗೆ ಕಾಳಿಕಾ ದೇವಿ ಒರೆದುಕೊಟ್ಟಂತ ವರಪ್ರಸಾದವೇ ಹೀಗೆ. ಓಹೋ, ಮಾರ್ತಾಂಡ ತೇಜರು ಶಶಿಪ್ರಭೆಯನ್ನು ಮದುವೆಯಾದ ಬಳಿಕ ಅವರಲ್ಲಿ ಹುಟ್ಟಿಕೊಳ್ಳುವಂತ ಹೆಣ್ಣು ಮಗಳು ಪ್ರಮೀಳೆ, ಅವಳಿಗೆ ಮೂರು ಲೋಕದ ಗಂಡ ವೀರಣ, ವೀರಣ ಅಂತ ಅರ್ಜುನ ಗಂಡನಾಗ್ತಾನೆ. ಹೀಗೆ ಅಭಯವಾಕ್ಯವಾಗಿತ್ತಂತೆ. ನೀನು ಹುಟ್ಟುವುದೇ ನಮ್ಮ ಮದುವೆ ನಿರ್ಣಯವಾಗಿದೆ. ಪೂರ್ವ ನಿರ್ಧರಿತವಾದ್ದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯವಿದೆ ಹೇಳಿ? ದೈವ ಸಂಕಲ್ಪವನ್ನು ಮೀರುವುದಕ್ಕೆ ನಮ್ಮಿಂದ ಸಾಧ್ಯವೂ ಇಲ್ಲ. ಆದ್ದರಿಂದಲೇ ನನ್ನ ಮನದ ಆಸೆಯಲ್ಲಿ ಹುದುಗಿದಂತ ಈ ಆಸೆಯನ್ನು ತೋಡಿಕೊಳ್ಳುವುದಕ್ಕೋಸ್ಕರವಾಗಿ ಉಭಯ ಯುದ್ಧಗಳನ್ನು ನಿಮ್ಮ ಮುಂದೆ ಇರಿಸಿದ್ದೆ. ಆದ್ದರಿಂದ ತಪ್ಪಾಗಿ ತಿಳಿಯಬಾರದು. ಇಲ್ಲ, ಖಂಡಿತ ಇಲ್ಲಾದರೂ ನನ್ನನ್ನು ಸ್ವೀಕರಿಸಿಕೊಳ್ಳಬೇಕು, ಪರಿಗ್ರಹಿಸಬೇಕು ಅಂತ ನನ್ನ ಪ್ರಾರ್ಥನೆ. ಪ್ರಾಣಿಯಾಗಿರುವ ನೀನು ವಾಸ್ತವ ವಿಚಾರವನ್ನು ತಿಳಿಯಲಾದ್ದರಿಂದ ಇನ್ನು ನಾನು ವಿವರಿಸಬೇಕಾದುದಿಲ್ಲ.
ನಿನ್ನನ್ನು ಮದುವೆಯಾಗುವುದಾಗಿ ನಾನು ಹೇಳಿದ ಮಾತುಗಳಲ್ಲಿ ಎರಡಿಲ್ಲ. ಅದಕ್ಕೆ ನಂಬುಗೆ ಅನ್ನು ಕೊಡೋಣ. ನಾನು ಹೇಳಿದರೆ ಸಾಕು. ಆದರೂ ಧೈರ್ಯಕ್ಕಾಗಿ ಎಲ್ಲರೂ ನೋಡುತ್ತಿರುವಂತೆ ನಿನಗಿದು ಪ್ರಾಣವನ್ನು ನೀಡುತ್ತಿದ್ದೇನೆ. ಇದೋ ನನ್ನ ಆಶ್ವಾಸನೆಯ ಮಾತುಗಳು. ಯಜ್ಞ ಪೂರ್ಣಾಹುತಿಯಾದ ಮೇಲೆ ಸರ್ವರ ಸಮ್ಮುಖದಲ್ಲಿ ನಿನ್ನನ್ನು ಕೈ ಹಿಡಿಯುತ್ತೇನೆ, ನನ್ನವರನ್ನಾಗಿ ಸ್ವೀಕರಿಸ್ತೇನೆ. ಪ್ರಭು, ಹಾಗಿದ್ರೆ ನನ್ನ ಲಾಯದಲ್ಲಿರುವಂತಹ ಕುದುರೆಯನ್ನು ಜೊತೆಯಲ್ಲಿ ಕಪ್ಪ ಕಾಣಿಕೆಗಳು ನಿಮ್ಮ ಪದದಲ್ಲಿ ಇರಿಸಿ ನಮಸ್ಕರಿಸುವುದರೊಂದಿಗೆ ಆಶೀರ್ವಾದವನ್ನು ಮಾಡಿ. ಮಂಗಳ ಬಗರ ಪ್ರಧಾನಿ ವಾದಗೆ ಮಂಗಳ ಶ್ರೀ ಗೋಪಾಲನಿಗೆ ಮಂಗಳ ಮಂಗಳ